Check out this one. ಅರ್ಧ ಹೋಗ್ಬಿಟ್ಟಿದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಪ್ರೀವಿಯಸ್ ವ್ಲಾಗಲ್ಲಿ ಸಾಕಷ್ಟು ಕ್ವಶನ್ ಕೇಳಿದ್ದೀರಾ, ಅದನ್ನು ವ್ಲಾಗ್ ಮಾಡ್ತೀನಿ. ಎಸ್, ಇವಾಗ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಎಸ್, ಇವತ್ತಿನ ಆಲ್ರೆಡಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಥಂಬ್ನಲ್ಲಿ ನೋಡಿರ್ತೀರಾ, ಒಂದು ಇಂಟ್ರೆಸ್ಟಿಂಗ್ ಅಂತಲೇ ಹೇಳಬಹುದು. ಸೊ ಐ ವಾಸ್ ಪ್ಲ್ಯಾನ್ ನನ್ನ ರೂಮ್ನ ಒಂಚೂರು ಮೇಕ್ಓವರ್ ಮಾಡೋಣ ನ್ಯೂಡ್ ಕಲರ್ಸಲ್ಲಿ ಅಂತ, ಬಿಕಾಸ್ ತುಂಬ ಒಂದು 2 ವರ್ಷದಿಂದ ಅದೇ ಸೇಮ್ ಕಾಟಲ್ಲೇ ಇದ್ದೀನಿ, ಅದೇ ಮಂಚ, ಅದೇ ಬೆಡ್ಡು. ಸೊ ಒಂಚೂರು ಚೇಂಜಸ್ ಇರಲಿ ಅಂತ, ನನ್ನ ಸೆಲ್ಫಿಗೆ ಇಷ್ಟ ಆಗಲಿ ಅಂತ, ಬಿಕಾಸ್ ನಾನು ಆಲ್ವೇಸ್ ಹೇಳ್ತಾ ಇರ್ತೀನಿ ಐ ಲವ್ ಸೆಲ್ಫ್ ಲವ್ ಸೆಲ್ಫ್ ಲವ್ ಅಂತ. ಹಾಗೆ ಐ ವಾಸ್ ಪ್ಲ್ಯಾನ್ ಅಷ್ಟೇ. ಎಸ್, ಇವಾಗ ಬಿಫೋರ್ ಮೇಕ್ಓವರ್ ನನ್ನ ರೂಮ್ ಹೇಗಿದೆ, ಆಫ್ಟರ್ ಮೇಕ್ಓವರ್ ಹೇಗಿದೆ ಅಂತ ವ್ಲಾಗ್ ಮಾಡೋಣ ಅಂತ ಅಷ್ಟೇ. ಸೊ ಇವಾಗ ಬಿಫೋರ್ ನನ್ನ ರೂಮ್ ಹೇಗಿದೆ, ನಾನು ಯಾವಾಗಲೂ ಅಷ್ಟೇ ನನ್ನ ಮೂಡ್ ಸ್ವಿಂಗ್ಸ್ ಇದ್ರು ಏನೇ ಇಲ್ಲ ಅಂದರೂ ನನ್ನ ರೂಮ್ ಹಾಗೆ ಇರುತ್ತೆ. ಸೊ ಇವಾಗ ನನ್ನ ರೂಮ್ನ ತೋರಿಸ್ತೀನಿ, ಬನ್ನಿ. ಇದೇ ನನ್ನ ರೂಮ್ ಡೋರ್. ಎಸ್, ಓಪನ್ ಮಾಡಿದ ತಕ್ಷಣ ನನ್ನ ರೈಟ್ ಸೈಡಲ್ಲಿ ನನ್ನ ವಾಶ್ರೂಮ್ ಇದೆ. ಎಸ್, ನೆಕ್ಸ್ಟ್ ನನ್ನ ರೂಮ್. ಎಸ್, ಈ ಕಡೆ ರೈಟ್ ಸೈಡ್ ವಾಶ್ರೂಮ್ ಬಂದಿದ್ದ. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಮಾಲ್ ಟೇಬಲ್ ಹಾಕಿ ಅಲ್ಲಿ ನಾನು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ, ಬಿಕಾಸ್ ಮನಿ ಪ್ಲ್ಯಾಂಟ್ನ ಎದ್ದಿದ್ದ ಕೂಡಲೇ ನೋಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅಲ್ಲಿಟ್ಟಿದ್ದೀನಿ. ಆ್ಯಂಡ್ ಇದು ನನ್ನ 2 ಇಯರ್ಸಿಂದ ನನ್ನ ಜೊತೆ, 3 ಇಯರ್ಸಿಂದ ನನ್ನ ಜೊತೆಯಲ್ಲಿ ಇರೋದು ಇದು ಮಂಚ. ಆ್ಯಂಡ್ ಸೇಮ್ ಇಷ್ಟು ಅಲ್ಲೊಂದು ಸ್ಕ್ರೀನ್ ಇಟ್ ಹಾಕಿದ್ದೀನಿ. ಆ್ಯಂಡ್ ಇದು ಆಲ್ವೇಸ್ ನನ್ನ ಜೊತೆನೇ ಇರುತ್ತೆ ಡಾಲ್ ನೋಡಿ, ಎಷ್ಟು ಸಿಂಪಲ್ ಆಗಿದ್ರು ನನ್ನ ರೂಮ್ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದು ನನ್ನ ಫೋಟೋ, ಇಲ್ಲಿ ಬೇರೆ ಫೋಟೋ ಇತ್ತು ನೀವು ನೋಡಿದ್ರಿ, ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಸೊ ಯಸ್, ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನನ್ನ ವಾರ್ಡ್ರೂಬ್ ಇದೆ. ಆ್ಯಂಡ್ ನನ್ನ ವಾರ್ಡ್ರೂಬ್ ಬಟ್ಟೆಗಳನ್ನು ಚೇಂಜ್ ಮಾಡ್ತೀನಿ. ಇದು ಆಲ್ರೆಡಿ ತೋರಿಸಿದ್ದೀನಿ, ವಾರ್ಡ್ರೂಬ್ ಟೂರ್ ಮಾಡಿ, ಇಟ್ಸ್ ಓಕೆ, ಅರ್ಥನೇ ಇಲ್ಲಪ್ಪ. ಸೊ ಈ ಕಡೆ ನಾನು ಸ್ಟಾರ್ಟ್ ಮಾಡಿದ್ದೇನೆ, ಬಿಕಾಸ್ ಇದು ಇದಾಗಿದೆ. ಇದು ಸ್ಯಾರಿಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಂದು ಮೈಕ್ ಆಗಿರ್ಬೋದು, ಸಿಲ್ವರ್ ಬಟನ್ದು ಬಾಕ್ಸ್ ಆಗಿರ್ಬೋದು, ಇಲ್ಲೊಂದು ಇನ್ನು ಸ್ಟಿಚ್ ಮಾಡಿಸದೆ ಇರೋ ಸ್ಯಾರಿ, ಹೊಸ ಹೊಸ ಸ್ಯಾರಿದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಇದಿದೆ, ವೆಟ್ ಟಿಶ್ಯೂಸ್ ಇದೆ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಫೋಟೋ, ಅಲ್ಲಿ ಫೋಟೋ ಇದ್ದಿದ್ದು ಇಲ್ಲಿ ತುಂಬ ಮನೆ ತುಂಬ ಏನಪ್ಪ ಹಾಕ್ಕೊಳ್ಳೋದು ನಂಗೆ ಇಷ್ಟ ಅಲ್ಲ ಅಂತ, ಇಲ್ಲ ಗಿಜಿ ಬಿಜಿ ಆಗಿಬಿಟ್ಟಿದೆ ಸ್ವಲ್ಪ, ಬಿಕಾಸ್ ಆಫ್ಟರ್ ಜೈಲಿಂದ ಬಂದಮೇಲೆ ಟೈಮೇ ಸಿಕ್ಕೇ ಇಲ್ಲ ನನಗೆ, ಹಾಗೆ ಎಲ್ಲ ಹಿಂಗೆ ಹಿಂಗೆ ಇಟ್ಕೊಂಡಿದ್ದೀನಿ. ನನ್ನ ಬಾಡಿ ಲೋಷನ್ ಆಗಿರ್ಬೋದು, ಹೇರ್ ಸೀರಮ್ ಆಗಿರ್ಬೋದು, ಪರ್ಫ್ಯೂಮ್ ಆಗಿರ್ಬೋದು, ಇದು ನನಗೆ ಗಿಫ್ಟ್ ಬಂದಿರೋದು. ಸೊ ನೋಡಿ ಇಷ್ಟು. ಆ್ಯಂಡ್ ಇಲ್ಲಿ ಏನೇನೋ ಇಟ್ಕೊಂಡಿದ್ದೀನಿ, ಅದು ಇದು ಅದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇದು ಲಾಕರ್, ಇದು ಓಪನ್ ಆಗಲ್ಲ. ಆ್ಯಂಡ್ ಈ ಒಂದು ಫ್ಲೋರಲ್ಲಿ ಇರುವಂತಹದ್ದು ಬರೀ ಕುರ್ತೀಸ್, ದೇವಸ್ಥಾನಕ್ಕೆ ಹಾಕೊಂಡೋಗಿ ಆಗಿರಬಹುದು ಅಥವಾ ಮನೆ ಹತ್ರ ಹಾಕೊಳ್ಳೋ ಆ ಥರ. ಆ್ಯಂಡ್ ನಾನು ಹೇಳಿದ್ದಲ್ಲ ಗಿವ್ ಅವೇ ವಿನ್ನರ್ ಅಂತ, ಅವರಿಗೆ ಇಷ್ಟು ಬಟ್ಟೆ ಇಟ್ಟಿದ್ದೀನಿ, ಇದನ್ನು ಸೇರಿಸಿ, ಬಟ್ ಇದು ವ್ಲಾಗಲ್ಲಿ ಹಾಕಿರಲಿಲ್ಲ ಅಂತ ಹಾಕೊಂಡಿದ್ದೀನಿ ಅಷ್ಟೇ. ಸೊ ಇದೆಲ್ಲದೂ ಕೂಡ ನಾನು ಗಿವ್ ಅವೇ ಅವ್ರಿಗೆ ಕೊಡೋಕ್ಕೆ, ಆ್ಯಂಡ್ ಯಾರಿಗೆ ಇಲ್ಲದೆ ಇರೋರು ಕೊಡೋಕ್ಕೆ ಫುಲ್ಲು ನೋಡಿ ಇಷ್ಟು. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬಂದರೆ ಇಲ್ಲಿ ಒಂದು ಸ್ಯಾರಿ ಇಟ್ಟಿದ್ದೀನಿ, ಇದು ಯೂಸ್ ಮಾಡಿದ್ದೀನಿ ನೋಡ್ಬೋದು ನೀವು. ಆ್ಯಂಡ್ ಇದು ಬ್ಲ್ಯಾಕ್ ಬ್ಲೌಸ್, ಇದು ಪಿಂಕ್ ಕಲರ್ ಬ್ಲೌಸ್, ಇದು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಏನೇನು ಇಟ್ಟಿದ್ದೀನಲ್ಲ ಇದೆಲ್ಲ ಯೂಸ್ ಮಾಡದೇ ಇರೋ ಬಟ್ಟೆಗಳು. ಆ್ಯಂಡ್ ಒಂದೆರಡು 2 ಟಾಪ್ಸ್ನ ವೀಡಿಯೋಸ್ಗೆ ಅಂತ ಯೂಸ್ ಮಾಡಿದ್ದೀನಿ, ಅದನ್ನು ಬಿಟ್ಟರೆ ಇನ್ಯಾವುದೇ ಯೂಸೇ ಮಾಡಿಲ್ಲ ಇಲ್ಲಿರೋದೆಲ್ಲ. ಸೊ ಎಲ್ಲ ಹೊಸ ಹೊಸದು, ಬಿಕಾಸ್ ಎಲ್ಲರೂ ಹಚ್ಚಿ ಹೋಗ್ಬೇಕಾದ್ರೆ ಎಲ್ಲ ಒಂದೇ ಥರ ಬಿಟ್ಟರೆ ನನಗೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿರೋದೆಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳೇ, ಒನ್ ಪೀಸಸ್ ಆಗಿರ್ಬೋದು, ನನಗಿಷ್ಟ ಆಗಿರುವಂತಹ ಒಂದ್ಸಲ ಯೂಸ್ ಮಾಡಿರೋ ಬಟ್ಟೆಗಳನ್ನ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ.
ಆ್ಯಂಡ್ ಇಲ್ಲಿ ಇಟ್ಟಿರೋದೆಲ್ಲ ಫುಲ್ ಜೀನ್ಸೇ, ಟೋನ್ ಜೀನ್ಸ್ ಆಗಿರ್ಬೋದು, ಯಾವುದೇ ಥರ ಬ್ರ್ಯಾಂಡ್ ಅನ್ಬ್ರ್ಯಾಂಡೆಡ್ ಏನೇ ಇದ್ರು ನಾನು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಜೀನ್ಸು. ಐ ವಾಸ್ ಪ್ಲ್ಯಾನ್ ಜೀನ್ಸ್ ತೊಗೊಂಡು ಕಲೆಕ್ಷನ್ ಮಾಡಬೇಕು ಅಂತ, ಬಿಕಾಸ್ ನನ್ನ ಹತ್ರ ಜೀನ್ಸ್ ಎಲ್ಲ ಬರೀ ಟೋನ್ ಜೀನ್ಸೇ ಇದೆ. ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ಬೇಕು ಅಂದ್ರೂ ನಂಗೆ ಅದೇ ಒಂಚೂರು, ಆ್ಯಂಡ್ ಕುರ್ತೀಸ್ಗಳು ತೊಗೊಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಈ ಥರ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ, ನೆಕ್ಸ್ಟು ವ್ಲಾಗಲ್ಲಿ ಎಲ್ಲ ಚೇಂಜಸ್ ಆಗಿರುತ್ತೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಇದು ಹೊಸ ಬಟ್ಟೆಗಳು, ಇದು ಒಂದ್ಸಲ ಹಾಕಿರುವಂತಹದ್ದು, ಆ್ಯಂಡ್ ಇದೆಲ್ಲ ಜೀನ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇದು ನನ್ನ ಮಿರರ್, ಇದು ನಾನು ಡೈಲಿ ಮೇಕಪ್ ಆಗುವಂಥದ್ದು. ಮೇಕಪ್ ಎಲ್ಲ ಡೈಲಿ ಆಗಲ್ಲ, ಆದರೆ ಡೈಲಿ ನಾನು ಎದ್ದು ಕೂಡಲೇ ಮುಖ ನೋಡ್ಕೊಳ್ಳುವಂಥದ್ದು. ಆ್ಯಂಡ್ ಇಲ್ಲಿ ಬಂದು ನನ್ನ ಮೇಕಪ್ ಕಿಟ್ ಇಟ್ಕೊಂಡಿದ್ದೀನಿ. ಇಲ್ಲಿ ಜಾಸ್ತಿ ಇಡಲ್ಲ, ಫಸ್ಟ್ ಇಡ್ತಿದ್ದೆ, ಬಿಕಾಸ್ ನಮ್ಮ ಕಿಯ ಎಲ್ಲ ಎತ್ಕೊಂಡು ತಿನ್ಕೊಂಡ್ಬಿಡಿದಾನೆ ಬ್ರಷ್ ಎಲ್ಲ. ಆ್ಯಂಡ್ ಇಲ್ಲಿ ನಂದು ವೆಟ್ಟಿಶ್ ಇಟ್ಟಿದ್ದೀನಿ, ಆ್ಯಂಡ್ ಇಲ್ಲಿ ನಂದು ಕ್ಯೂರ್ ಸ್ಕಿನ್ ಅದು ಇದಿಟ್ಟಿದ್ದೀನಿ. ಆ್ಯಂಡ್ ಇದು ಒಂದು ಬೆಡ್ ಲೈಟ್, ಬಟ್ ತುಂಬ ರೇರ್, ನಾನು ಯೂಸೇ ಮಾಡಲ್ಲ ಅದನ್ನು, ಸುಮ್ಮನೆ ಒಂದು ಶೋಕಿಗೆ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿಗೆ ಬಂದರೆ ನೋಡ್ಬೋದು ನೀವು ಎಷ್ಟೋ ನೇಲ್ ಪಾಲಿಶ್ ಇದೆ, ನೇಲ್ ಪಾಲಿಶ್ ಇದೆ, ಅಲ್ಲ ಅದು ಇದು ಬ್ಯಾಂಡ್ಸ್, ಇಯರಿಂಗ್ಸ್, ಸ್ಟಿಕ್ಕರ್ಸ್, ಏನೇನೇನೂ ಇಟ್ಕೊಂಡಿದ್ದೆ, ಎಲ್ಲ ಮೆಸಿ 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 ಆಗಿಬಿಡಿದೆ. ಸೊ ಈ ಕಡೆ ಬಂದರೆ ಈ ಕಡೆ ಎಲ್ಲ ಇದಿಟ್ಟಿದ್ದೀನಿ, ರಿಬ್ಬನ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು. ನನಗೆ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇದು ನನ್ನ ಮದುವೆಗೆ ಯಾರ್ದೋ ಮದುವೆಗೆ ಹಾಕ್ಸ್ಕೊಂಡಿದ್ದು ಕಂಕಣದ ಬಳೆ, ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಷ್ಟು ಈ ಒಂದು ಕ್ಲಿಪ್ಸ್ ಆಗಿರ್ಬೋದು, ಕೂಮ್ ಆಗಿರ್ಬೋದು, ಇಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿಗೆ ಬಂದರೆ, ಸೊ ಇದು ಸಾಕ್ಸ್ ಇಟ್ಟಿದ್ದೀನಿ, ಆ್ಯಂಕಲ್ ಲೆಂತ್ ಸಾಕ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಜ್ಯುವೆಲರೀಸ್ ನೋಡಿ, ನನ್ನ ಜ್ಯುವೆಲರಿ ಕಲೆಕ್ಷನ್ಸ್ ನಿಮ್ಗೆ ಏನಾದರೂ ಬೇಕಂತ, ನನ್ನ ಹತ್ರ ಇರೋದೇ ಸ್ಮಾಲ್ ಸ್ಮಾಲ್ ಜ್ಯುವೆಲರಿ ಕಲೆಕ್ಷನ್ಸ್ ಅಂತ ಹೇಳ್ಬೋದು, ಸ್ವಲ್ಪನೇ, ಬಟ್ ಎಲ್ಲ ಚೆನ್ನಾಗಿರೋದೇನೆ. ನಿಮ್ಗೇನಾದರೂ ಜ್ಯುವೆಲರಿ ಕಲೆಕ್ಷನ್ದು ಬ್ಲಾಗ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದೊಂದು ಬಾಕ್ಸ್ ಇದೆ, ಆ್ಯಂಡ್ ಇದರಲ್ಲಿ ಇಯರಿಂಗ್ಸ್ ಇದೆ, ಆ್ಯಂಡ್ ನೆಕ್ಸ್ಟ್ ಇದರಲ್ಲೂ ಅಷ್ಟೇ ಜ್ಯುವೆಲರೀಸ್ ಇದೆ, ರಿಬ್ಬನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಅರ್ಜೆಂಟಿಗೆ ಬೇಕಾಗುತ್ತೆ ಅಂತ ಹೇಳಿ. ಆ್ಯಂಡ್ ಇದು ಅಪ್ಪರ್ ಲಿಪ್ ಮಾಡ್ಕೊಳ್ಳೋ ರೈಸು. ಆ್ಯಂಡ್ ಇಲ್ಲಿ ಹೇರ್ ಸ್ಟ್ರೈಟ್ನರ್ ಇಟ್ಕೊಂಡಿದ್ದೀನಿ. ಮತ್ತು ಇದರಲ್ಲೂ ಅಷ್ಟೇ ಬ್ಯಾಂಗಲ್ಸೇ ಜಾಸ್ತಿ ಇದೆ, ಗ್ರೀನ್ ಕಲರ್ ಬ್ಯಾಂಗಲ್ಸ್ ಅನ್ಸುತ್ತೆ ಮೇ ಬಿ. ಎಸ್, ಪಾತ್ರ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಗುರು. ಇನ್ನು ನಂದು ಇದು ತೋರಿಸಿಲ್ಲ ಅನ್ಸುತ್ತಲ್ಲ, ಓಕೆ ಇರಿ ಒಂದು ನಿಮಿಷ, ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇಲ್ಲ ನಂದು ಕರ್ ಬಾಯ್ಸ್ ಏನು ಗೊತ್ತಾ, ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಮಚ್ಚೆ, ಇದು ಇದು ಎಲ್ಲ ನಾನು ಈ ಟಾಂಗಲ್ಸ್ ಇಟ್ಕೊಂಡಿರೋದು. ಕರ್ಲ್ ಮಾಡೋಕೆ ಹೋಗ್ತೀನಾ, ಮಾಡೋಕ್ಕೆ ಬರೋದೇ ಇಲ್ಲ, ಆವಾಗ ಸುಟ್ಟೋಗ್ಬಿಡುತ್ತೆ. ಆ್ಯಂಡ್ ನನ್ನ ಹತ್ರ ಎರಡು ಸ್ಟ್ರೈಟ್ನಿಂಗ್ ಇದೆ. ಹೆಂಗೆ ಗೊತ್ತಾ, ನನ್ನದು ಆ್ಯಕ್ಚುಲಿ ಬೈ ಬರ್ತ್ ನನಗೆ ಹೇರ್ ಬಂದುಬಿಟ್ಟು ಕರ್ಲಿ ಹೇರ್ ಇರುತ್ತೆ. ಸೊ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿ ಕೆರೆಟಿನ್ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಸ್ವಲ್ಪ ಹೇರ್ ಗ್ರೋ ಆಗ್ತಿರುತ್ತೆ. ನಾನು ಬಿಫೋರ್ 6 ಮಂತ್ಸಿಂದ ನಾನು ಏನು ಕೆರೆಟಿನ್ ಆಗಿ ಏನು ಮಾಡ್ಕೊಂಡಿಲ್ಲ. ಇಫ್ ಇನ್ ಕೇಸ್ ಈ ಥರ ವಿಡಿಯೋಸ್ ಮಾಡಬೇಕಂದ್ರೆ ನಾನು ಇಷ್ಟೇ ಇಷ್ಟು ಬಂದಿರುತ್ತೆ ಅಲ್ಲ, ಹಾಗಾಗಿ ನಾನು ಈ ಸ್ಟ್ರೈಟನ್ನು ಯೂಸ್ ಮಾಡ್ತೀನಿ. ಸೊ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸ್ಟ್ರೈಟ್ನಿಂಗ್ ತೋರಿಸಿದ್ನಲ್ಲ, ಅದು ಫುಲ್ ಹೇರ್ ಬೇಕಂದರೆ ಮಾಡ್ತೀನಿ, ಇದು ಕರ್ಲ್ ಮಿಷಿನ್. ಸೊ ಇಷ್ಟು, ಸೊ ಎಸ್ ಇಷ್ಟು ಇವತ್ತು ನನ್ನ ರೂಮ್ ಟೂರ್ ಅಂತಲೇ ಹೇಳಬಹುದು, ಬಿಫೋರ್ ಮೇಕ್ಓವರ್. ಸೊ ನೆಕ್ಸ್ಟ್ ಆಫ್ಟರ್ ಮೇಕ್ಓವರ್ ಐ ಥಿಂಕ್ ಇಟ್ ಟೇಕ್ ಸಮ್ ಟೈಮ್ ಅನ್ಸುತ್ತೆ, ಮೇ ಬಿ 1 ಮಂತ್ ಆಗಬಹುದು ಆ ವ್ಲಾಗ್ ಮಾಡೋಕ್ಕೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಅಂತ. ಸೊ ಗೈಸ್, ನೆಕ್ಸ್ಟ್ ಯಾವ ವ್ಲಾಗ್ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಲ್ಲಿವರೆಗೂ ಸಿಗ್ತೀನಿ. ಚಾ ಚಾ, ಬಾಯ್ ಬಾಯ್.